ರೈತರು ಅಕ್ಕಪಕ್ಕದ ಮನೆಯಲ್ಲಿ ಇದ್ದರು ಮತ್ತೆ ಅವರಲ್ಲಿ ಒಬ್ಬರಿಗೆ ಮಿಸ್ಟರ್ ಕೈಂಡ್ ಇನ್ನೊಬ್ಬರಿಗೆ ಅನ್ಕೈಂಡ್ ಅಂತ ಹೆಸರಿಡೋಣ ಇಬ್ಬರತ್ರನು ಸಾಕು ಪ್ರಾಣಿ ಇತ್ತು ಒಂದು ನಾಯಿ ಇನ್ನೊಂದು ಬೆಕ್ಕು ಕೈಂಡ್ ಅನ್ನೋರು ಅವರ ಪ್ರಾಣಿಗಳನ್ನ ತುಂಬಾನೇ ಚೆನ್ನಾಗಿ ನೋಡಿಕೊಳ್ತಿದ್ರು ಚೆನ್ನಾಗಿ ಊಟಕ್ಕೆ ಹಾಕ್ತಿದ್ರು ವಾಕಿಂಗ್ ಕರ್ಕೊಂಡು ಹೋಗ್ತಿದ್ರು ಸ್ನಾನ ಮಾಡಿಸ್ತಿದ್ರು ಅವಗಳ ಜೊತೆ ಆಟ ಆಡ್ತಿದ್ರು ಅನ್ಕೈಂಡ್ ಅನ್ನೋರು ತುಂಬಾನೇ ಕೆಟ್ಟದಾಗಿ ನಡ್ಕೊಳ್ತಿದ್ರು ಪ್ರಾಣಿಗಳ ಬಗ್ಗೆ ಅವರಿಗೆ ಯೋಚನೆನೇ ಇರಲಿಲ್ಲ ಅವಗಳು ಏನಾದರೂ ತಪ್ಪು ಮಾಡಿದ್ರೆ ಅವರನ್ನು ತುಂಬಾ ಕೆಟ್ಟದಾಗಿ ದಂಡಿಸ್ತಿದ್ರು ಸಹಜವಾಗಿ ಮಿಸ್ಟರ್ ಅನ್ಕೈಂಡ್ ಅವರ ಪ್ರಾಣಿಗಳು ಖುಷಿಯಾಗಿರಲಿಲ್ಲ ನಾವೆಷ್ಟು ದುರಾದೃಷ್ಟವಂತರು ನಮ್ಮ ಮಾಲೀಕರು ಯಾವಾಗಲೂ ನಮ್ಮ ಮೇಲೆ ಕಿರುಚ್ತಾನೆ ಇರ್ತಾರೆ ಹೊಡಿತಾರೆ ಮತ್ತೆ ಓದಿತಾರೆ ಹೌದು ನೀನು ಸರಿಯಾಗಿ ಹೇಳಿದೆ ಮಿಸ್ಟರ್ ಕೈಂಡ್ ಅವರ ಪ್ರಾಣಿಗಳನ್ನು ನೋಡು ಎಷ್ಟು ಚೆನ್ನಾಗಿ ನೋಡಿಕೊಳ್ತಾರೆ ಅವರು ಆದರೆ ನಾವೇನು ಮಾಡೋದಕ್ಕಾಗಲ್ಲ ನಾವು ಅವರ ಸಾಕು ಪ್ರಾಣಿಗಳು ನಾವು ನಮ್ಮ ಮಾಲೀಕರಿಗೆ ನಿಯತಾಗಿರಬೇಕು ಹೌದು ನೀನು ಸರಿಯಾಗಿ ಹೇಳಿದೆ ಇವಾಗ ಒಂದಿನ ರಾತ್ರಿ ಆ ಹಳ್ಳಿಗೆ ಒಬ್ಬ ಕಳ್ಳ ಬಂದ ಏನಾದರೂ ಕದಿಯೋದಕ್ಕೆ ಎಲ್ಲ ಕಡೆ ನೋಡಿದ ಎಂತ ಒಳ್ಳೆಯ ಗಾಢವಾದ ಕತ್ತಲ ರಾತ್ರಿ ಇದು ನನಗನ್ಸುತ್ತೆ ಇವತ್ತು ನಮಗೆ ಒಳ್ಳೆಯ ಮಾಲು ಕದಿಯೋಕೆ ಸಿಗುತ್ತೆ ಈಗ ನಾವೆಲ್ಲಿ ಶುರು ಮಾಡಬೇಕು ಆಹಾ ನಾವು ಈ ಮನೆಯಿಂದ ಪ್ರಾರಂಭಿಸೋಣ ಮನೆಗೆ ಕಳ್ಳ ಬಂದಿದ್ದಾನೆ ನಾನು ನೋಡಿದೆ ನಾವೇನಾದರೂ ಮಾಡಬೇಕಾ ಬೇಡ ಪರವಾಗಿಲ್ಲ ಇದು ನಮಗೆ ಮಲಗೋ ಸಮಯ ವಾವ್ ಅದು ಬಹಳ ಸುಲಭವಾಗಿತ್ತು ಈಗ ಆ ಮನೆಯನ್ನು ಪ್ರಯತ್ನ ಮಾಡೋಣ ನಾಯಿ ನಮ್ಮನೇಲಿ ಕಳ್ಳ ಇದ್ದಾನೆ ಹೌದಾ ನಿಷ್ಕರುಣಿ ನಮಗೆ ನಿಮ್ಮ ಕಾಸು ಸಿಕ್ಕಿದೆ ಆ ಕಳ್ಳ ನಮ್ಮ ಮನೇಲಿ ಬಿಟ್ಟು ಹೋಗಿದ್ದಾನೆ ಓ ಹೌದಾ ನಾನೀಗ ಪೊಲೀಸ್ ಹತ್ರ ಹೋಗ್ತಾ ಇದ್ದೆ ಅವನ ನನ್ನ ಪ್ರಾಣಿಗಳು ಈಚೆ ಓಡಿಸಿದೆ ಇನ್ನ ಎಷ್ಟೇ ವರ್ಷ ಆದ್ರೂ ಅವರು ವಾಪಸ್ ಬರೋದಿಲ್ಲ ನಿನ್ನ ಪ್ರಾಣಿಗಳು ತುಂಬಾನೇ ಉಪಯೋಗಕ್ಕೆ ಬಂದವು ಗೆಳೆಯ ಆದ್ರೆ ನನ್ನ ಪ್ರಾಣಿಗಳನ್ನ ನೋಡು ಎಷ್ಟು ನಿಷ್ಪ್ರಯೋಜಕರು ನಾನು ನಿನಗೆ ಒಂದು ವಿಷಯ ಹೇಳ ಹಾ ಖಂಡಿತ ಪ್ರಾಣಿಗೆ ಸ್ವಲ್ಪ ಪ್ರೀತಿ ತೋರಿಸು ಪ್ರಾಣಿಗಳು ನಿಷ್ಪ್ರಯೋಜಕವಲ್ಲ ನಾವು ಮನುಷ್ಯರು ಕೆಲವು ಸಮಯಗಳಲ್ಲಿ ನಿಷ್ಪ್ರಯೋಜಕವಾಗ್ತೀವಿ ಆಟ ಚೆನ್ನಾಗಿತ್ತ ಶೈನಿ ಸಾಶಾ ಹೌದಪ್ಪ ತುಂಬಾ ಸುಸ್ತಾಗ್ತಿದೆ ಅಪ್ಪ ನಿಮಗೆ ಗೊತ್ತಾ ಜಾಕಿ ಹೇಳ್ದ ನಾನು ಸಾಶಾಗಿಂತ ತುಂಬಾ ಚೆನ್ನಾಗಿ ಆಡ್ತೀನಂತೆ ಹಾಗಾದ್ರೆ ನಿಮ್ಮಿಬ್ಬರಿಗೂ ಒಂದೇ ತರನೇ ಹೇಳಿದಾನೆ ಇದು ನನಗೆ ಎರಡು ನಾಯಿಗಳ ಕಥೆನ ನೆನಪು ಮಾಡುತ್ತೆ ಹೇಳ್ತೀರಾ ಹೌದು ಸ್ಟೋರಿ ಟೈಮ್ ಒಂದು ದಿನ ಒಂದು ಫ್ಯಾಮಿಲಿಲಿ ಎರಡು ನಾಯಿಗಳನ್ನ ಖರೀದಿ ಮಾಡಿದ್ರು ಆ ಮನೇಲಿದ್ದ ವ್ಯಕ್ತಿ ಎರಡು ನಾಯಿಗಳನ್ನ ಸಮನಾಗಿ ಪ್ರೀತಿ ಮಾಡ್ತಿದ್ದ ಆ ನಾಯಿ ಮರಿಗಳ ಹೆಸರು ಬ್ರೌನಿ ಮತ್ತೆ ಬ್ಲ್ಯಾಕಿ ಬ್ರೌನಿ ಮತ್ತೆ ಬ್ಲ್ಯಾಕಿ ಇಬ್ರು ಬೆಸ್ಟ್ ಫ್ರೆಂಡ್ಗಳು ಇಬ್ರು ಜೊತೆಲಿ ಆಟಾಡ್ತಿದ್ರು ಇಬ್ರು ಜೊತೆಲಿ ತಿಂತಿದ್ರು ಮತ್ತೆ ತುಂಬಾ ಖುಷಿಯಿಂದ ಆ ಮನೇಲಿರ್ತಿದ್ರು ಆದ್ರೆ ಒಂದು ದಿನ ಆ ವ್ಯಕ್ತಿಯ ಹೆಂಡತಿ ಹೊಸ ಪೆಟ್ ಅನ್ನ ಮನೆಗೆ ತಗೊಂಡು ಬಂದ್ಲು ಅದೊಂದು ಬೆಕ್ಕು ಅದರ ಹೆಸರು ಕಿಟಿ ನಿಜ ಹೇಳಬೇಕು ಅಂದ್ರೆ ಆ ನಾಯಿಗಳ ಜೊತೆ ಕಿಟಿ ಆಟಾಡೋದಕ್ಕೆ ಇಷ್ಟಪಡ್ತಿತ್ತು ಆದ್ರೆ ನಿಧಾನವಾಗಿ ಗೊತ್ತಾಯ್ತು ಆ ನಾಯಿಗಳನ್ನ ತುಂಬಾ ಇಷ್ಟಪಡ್ತಾರೆ ನನಗಿಂತ ಅನ್ನೋದು ಗೊತ್ತಾಯ್ತು ಅದಕ್ಕೆ ಹೊಟ್ಟೆ ಉರಿ ಶುರುವಾಯ್ತು ಆದ್ರೆ ಕಿಟಿ ಬುದ್ಧಿವಂತ ಕೂಡ ಒಂದು ದಿನ ಬ್ರೌನಿ ಒಂಟಿಯಾಗಿದ್ದಾಗ ಅದರ ಹತ್ರ ಹೋಯ್ತು ಬ್ರೌನಿ ನೀನ್ ತುಂಬಾ ಸುಂದರವಾದ ನಾಯಿ ಎಷ್ಟು ಸೊಗಸಾದ ಬಣ್ಣ ನಿಂದು ಎಷ್ಟು ಕಷ್ಟ ಪಡ್ತೀಯ ನೀನು ನಂಗನ್ಸುತ್ತೆ ನೀನ್ ಬ್ಲ್ಯಾಕಿಗಿಂತ ಕಷ್ಟ ಪಡ್ತೀಯ ಅಂತ ಹಾಗ ಹೇಳ್ಬೇಡ ಬ್ಲ್ಯಾಕಿ ನನ್ನ ಸ್ನೇಹಿತ ಆದ್ರೆ ಅದ್ ನಿಜ ನನಗನ್ಸುತ್ತೆ ನೀನು ಸರಿಯಾಗಿ ಹೇಳ್ತಿದ್ಯಾ ಆದ್ರೆ ಬ್ರೌನಿಗ್ ಹೇಳ್ದಾಗೇನೆ ಬ್ಲ್ಯಾಕಿಗೂನು ಕೂಡ ಅದು ಒಂಟಿಯಾಗಿದ್ದಾಗ ಹೇಳ್ತು ನೀನ್ ಹೇಳ್ತಾ ಇರೋದು ಸರಿಯಾಗಿದೆ ನಾನು ಬ್ರೌನಿಗಿಂತ ಜಾಸ್ತಿ ಕೆಲಸ ಮಾಡ್ತೀನಿ ಹೌದು ನಿಂಗೆ ಆ ಪ್ರತಿಫಲ ಸಿಗ್ಬೇಕು ಖಂಡಿತವಾಗ್ಲು ನನಗೆ ತುಂಬಾನೇ ಮೋಸ ಆಗಿದೆ ಅನ್ಸುತ್ತೆ ನಾನು ಇದ್ರ ಬಗ್ಗೆ ಏನಾದ್ರೂ ಮಾಡ್ಲೇಬೇಕು ಆದ್ರೆ ಏನು
ನಂಗ್ ಗೊತ್ತು ನೀನ್ ಏನ್ ಮಾಡ್ಬೇಕು ಅಂತ. ಇವತ್ ನಿನ್ ಯಜಮಾನ ಊಟ ಕೊಡ್ಬೇಕಾರೆ ಅವನ್ ತಟ್ಟೆನು ನೀನ್ ಕಿತ್ಕೊಂಡ್ಬಿಡು, ಆಗ ನಿನ್ ಯಜಮಾನಿಗೆ ಗೊತ್ತಾಗತ್ತೆ. ಕಿಟ್ಟಿ ಹೇಳಿ ಸರಿಯಾಗಿತ್ತು, ಅವನಿಗೆ ಜಾಸ್ತಿ ಊಟ ಕೊಟ್ಟಿದ್ದಾರೆ. ಬ್ಲಾಕಿ ಪ್ಲೇಟ್ ಅಲ್ಲಿ ಜಾಸ್ತಿ ಊಟ ಇದೆ. ನಿಮ್ಗೇನು ಹುಚ್ಚಿಡ್ದಿದ್ಯಾ ನಿಮ್ಮಿಬ್ರಿಗೂ? ಮತ್ತಿದು ಮುಂದುವರಿತ ಹೋಯ್ತು, ಯಾವಾಗ್ಲೂ ಪೈಪೋಟಿ ಇರ್ತಾ ಇತ್ತು. ನನಗನ್ಸುತ್ತೆ ನಮ್ ನಾಯಿಗಳಿಗೆ ಹುಚ್ಚಿಡ್ದಿದೆ. ಹೌದು, ಇತ್ತೀಚೆಗೆ ಅವು ತುಂಬಾ ಕಿತ್ತಾಡ್ತಿವೆ. ನನಗನ್ಸುತ್ತೆ ಅವ್ರನ್ನ ಎಲ್ಲಿಂದ ಕರ್ಕೊಂಡ್ ಬಂದ್ವು ಅಲ್ಲಿಗೆ ವಾಪಸ್ ಕಳಿಸ್ಬೇಕು ಅಂತ. ಮತ್ತೆ ಆ ಅಮಾಯಕ ನಾಯಿಗಳನ್ನ ಡಾಗ್ ಹೌಸ್ಗೆ ತಗೊಂಡು ಹೋದ್ರು, ಮತ್ತವುಗಳು ಏನು ಮಾಡಕ್ಕಾಗ್ಲಿಲ್ಲ. ಸರಿ, ಇವೆಲ್ಲದರಲ್ಲೂ ಯಾರ್ ಗೆದ್ದಿದ್ದು? ಹೌದು, ಇಬ್ಬರು ಜಗಳ ಆಡಿದ್ರೆ ಮೂರನೇವನಿಗೆ ಲಾಭ. ನೆನ್ಪಿಟ್ಕೊಳ್ಳಿ. ಓ ಇಲ್ಲ, ಇದನ್ ಮಾತ್ರ ಆಗೋದಕ್ ಬಿಡೋದಿಲ್ಲ. ಏನಂತೀಯ ಸಾಶಾ? ಪಪ್ಪ, ನನ್ಗಿವತ್ ತುಂಬಾ ಖುಷಿ ಆಗ್ತಾ ಇದೆ. ನಾವು ಒಂದ್ ಪಿಕ್ಚರ್ ನೋಡಕ್ ಹೋಗ್ತಾ ಇದೀವಿ. ನನ್ಗನ್ಸುತ್ತೆ ನಾವು ಬೇಗ ಬಂದಿದೀವಿ, ಹಿಂದಿನ ಪಿಕ್ಚರ್ ಶೋ ಇನ್ನು ಮುಗಿದಿಲ್ಲ ಅನ್ಸುತ್ತೆ. ಅಪ್ಪ, ಹಾಗಾದ್ರೆ ನಮಗ್ ಪಾಪ್ಕಾರ್ನ್ ಕೊಡ್ಸಪ್ಪ. ಹೌದು, ಕ್ಯಾರಮೆಲ್ ಪಾಪ್ಕಾರ್ನ್. ಓಕೆ, ನೀವಿಬ್ರು ಈಗ ಸೋಫಾ ಮೇಲೆ ಕೂತ್ಕೊಳ್ಳಿ, ನಾನ್ ನಿಮ್ಮಿಬ್ರಿಗೂ ಪಾಪ್ಕಾರ್ನ್ ತಗೊಂಡ್ ಬರ್ತೀನಿ. ಈ ಪಾಪ್ಕಾರ್ನ್ ನಿನ್ಗೆ ಶೈನಿ, ಮತ್ತೆ ಇದು ನಿನಗೆ ಸಾಶಾ. ಅಳ್ಬೇಡ, ನೀನು ಶೈನಿ ಜೊತೆಗ್ ಶೇರ್ ಮಾಡ್ಕೋ. ನಾನು ದೊಡ್ಡದೇ ತಂದಿದ್ದೀನಲ್ಲ, ನೀನ್ ತಂಗಿ ಜೊತೆ ಹಂಚ್ಕೊಳ್ಳೇಬೇಕು. ಹಂಚ್ಕೋತೀಯಲ್ವಾ? ನೀನ್ ಅವಳಿಗೆ ಯಾಕೆ ಇನ್ನೊಂದು ಪ್ಯಾಕೆಟ್ ಕೊಡಿಸ್ಬಾರ್ದಪ್ಪ? ಓ ಐ ಸಿ, ಹಾಗಾದ್ರೆ ನೀನ್ ಅವಳ ಜೊತೆಗ್ ಶೇರ್ ಮಾಡಲ್ಲ. ಸರಿ, ಹಾಗಾದ್ರೆ ನಿನಗೀಗೊಂದು ಕತೆ ಹೇಳ್ತೀನಿ. ಬಹಳ ದಿವಸಗಳ ಹಿಂದೆ ಒಂದು ಕಾಡಲ್ಲಿ ಎರಡು ಹಂದಿ ಮರಿಗಳಿತ್ತು, ಪಿಗ್ಗು ಮತ್ತು ಪಿಗ್ಗಿ. ಅವೆರಡು ಅವ್ರವ್ರ ಮನೆಗಳಲ್ಲೇ ಇದ್ವು, ಇಬ್ಬರ ಮನೆಯೂ ಎದುರು ಬದರಾಗಿತ್ತು. ನಾವೆರಡು ಪುಟ್ಟ ಹಂದಿಗಳು, ನಾವೆರಡು ಪುಟ್ಟ ಹಂದಿಗಳು, ನಾವೊಟ್ಟಿಗೆ ಇರ್ತೀವಿ, ನಾವು ಯಾವಾಗಲೂ ಖುಷಿಯಾಗಿರ್ತೀವಿ. ಆದರೆ ಯಾವುದು ಸರಿಯಾಗಿರಲಿಲ್ಲ. ಪಿಗ್ಗುಗೆ ದೊಡ್ಡ ಮನೆ ಇದ್ದು ಸಾಹುಕಾರ ಆಗಿದ್ರೆ, ಪಿಗ್ಗಿಗೆ ತುಂಬಾ ಬಡತನ ಇತ್ತು ಮತ್ತೆ ಚಿಕ್ಕ ಮನೇಲಿ ವಾಸ ಆಯ್ತು. ಒಂದು ಸಂಜೆ ತುಂಬಾ ಚಳಿ ಆವರಿಸ್ತು, ಪಿಗ್ಗು ಹತ್ರ ಕೋಟ್ ಇತ್ತು, ಆದ್ರೆ ಪಿಗ್ಗಿ ಹತ್ರ ಇರ್ಲಿಲ್ಲ. ಪಿಗ್ಗಿಗೆ ನಡ್ಕ ಸ್ಟಾರ್ಟ್ ಆಯ್ತು. ಚಳಿ ಆಗ್ತಾ ಇದೆ ಪಿಗು, ನಾನ್ ನಿನ್ನ ಕೋಟ್ ನ ಶೇರ್ ಮಾಡಬಹುದಾ? ಅದೆಷ್ಟು ಮೂರ್ಖ ಆಲೋಚನೆ, ಕೋಟ್ ನ ಶೇರ್ ಮಾಡ್ಕೊಳ್ಳೋದು. ಯೋಚನೆ ಮಾಡ್ಬೇಡ, ನಾವು ಬೇಗ ಮನೆಗೆ ಹೋಗ್ತೀವಿ, ನೀನು ಸರಿ ಹೋಗ್ತೀಯ. ಆ ರಾತ್ರಿ ದೊಡ್ಡ ಚಂಡಮಾರುತ ಎದುರಾಯ್ತು ಆ ಕಾಡಲ್ಲಿ. ತುಂಬಾ ಮಳೆಯಾಗಿ ಎಲ್ಲ ಒದ್ದೆ ಆಗೋಗಿತ್ತು. ಪಿಗ್ಗಿಗೆ ಜ್ವರನೂ ಬಂದ್ಬಿಡ್ತು. ಮುಂಚೆನೆ ಅವನಿಗೆ ನೆಗಡಿ ಆಗಿದ್ರು, ಅವನು ಹಾಸಿಗೆಲೆ ಉಳಿದ. ಆದ್ರೆ ಪಿಗ್ಗುಗೂ ಒಂದ್ ದೊಡ್ಡ ಸಮಸ್ಯೆ ಎದುರಾಯ್ತು. ಪಿಗ್ಗು ಮನೆ ನೋಡಕ್ ತುಂಬಾ ದೊಡ್ಡದಾಗಿದ್ರು, ಅದರಲ್ಲಿ ಮಳೆ ತಡೆಯೋ ಶಕ್ತಿನೇ ಇರಲಿಲ್ಲ. ಬರೀ ಗಾಜು ಮತ್ತೆ ಮರದ ದಿಂಬಿಗಳಿಂದ ಮಾಡಿದ್ದ. ಮಳೆ ಜೋರಾಗ್ತಿದ್ದಂಗೆ ಮನೆ ಮುರಿತಾ ಬಂತು. ಏನಾಯ್ತು ಪಿಗ್ಗು? ಪಿಗ್ಗಿ, ನಂಗೆ ತುಂಬಾ ಭಯ ಆಗಿತ್ತು, ನನ್ ಮನೆ ಕುಸ್ತೋಯ್ತು. ಓ ಇಲ್ಲ, ಒಳಗ್ ಬಾ, ಆಚೆ ಜೋರು ಮಳೆಯಲ್ಲಿ ನಿಂತ್ಕೋಬೇಡ, ನಿಂತ್ರೆ ಹುಷಾರಿಲ್ದಾಗತ್ತೆ. ಅಯ್ಯೋ, ನೀನ್ ಎಷ್ಟು ಒಳ್ಳೆಯವನು ಪಿಗ್ಗಿ, ನಾನಿವತ್ತು ನಿನ್ ಜೊತೆ ಕೋಟ್ ಕೂಡ ಹಂಚ್ಕೊಳ್ಳಿಲ್ಲ, ಆದ್ರೆ ನೀನು ನಿನ್ನ ಮನೇನೆ ನನ್ನ ಹತ್ರ ಹಂಚ್ಕೋತಿದ್ಯಲ್ಲ. ಒಳಗ್ ಬಾ, ನಾಳೆ ಮಳೆ ನಿಂತ ಮೇಲೆ ನಾವಿಬ್ರು ಒಟ್ಟಿಗೆ ನಿನ್ನ ಹೊಸ ಮನೆಯನ್ನ ಕಟ್ಟೋಣ. ಅಣ್ಣ ತಮ್ಮ ಇರೋದ್ ಯಾಕೆ ಜೊತೆಲಿ? ಇದೆಲ್ಲ ಆದ್ರಿಂದಾನೆ ಪಿಗ್ಗುಗೆ ಹಂಚ್ಕೊಳ್ಳೋದ್ರ ಪ್ರಭಾವ ಆಗುತ್ತಾಯ್ತು. ಹಂಚ್ಕೊಂಡವನೇ ಬದುಕೋದು. ತಗೋ, ಇಲ್ಲಿ ತಗೋ ನನ್ ಪಾಪ್ಕಾರ್ನ್ ತಗೋ ಸಾಶಾ. ಚಾಣ ಮರಿ, ಈಗ ನಾವು ಒಳಗಡೆ ಹೋಗ್ತಾ ಇದೀವಿ,
ಫಿಲಂ ನೋಡಕ್ ಟೈಮ್ ಆಯ್ತು. ಹಾಯ್, ನಾನು ಶೈನಿ. ನೀವ್ ನನ್ನನ್ನ ಹೀಗೆ ನೋಡೋಕ್ ಇಷ್ಟಪಟ್ರೆ ಈ ವಿಡಿಯೋನ ಖಂಡಿತವಾಗ್ಲೂ ಶೇರ್ ಮಾಡಿ. ಮತ್ತೆ ಹಾ, ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ.